ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಅವರ ಬಿಟ್ಟು ಹೋದರು ಕೃತಿಯ ಲೋಕಾರ್ಪಣೆ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜರುಗಿತು. ಕೃತಿಯನ್ನ ಲೋಕಾರ್ಪಣೆ ಮಾಡಿ ಮಾತನಾಡಿದ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರು ಈ ಕೃತಿಯು ಹೈಕು ಸಂಪುಟವಾಗಿದೆ. ಹೈಕು ಸಂಪುಟವು ಕನ್ನಡ ಸಾಹಿತ್ಯದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಬ್ಬ ಸಾಹಿತಿ ಬರಿತಾನೆ, ಒಂದು ಕೊಳದಲ್ಲಿ ನಿಂತಿದ್ದ ಕಪ್ಪೆ ಟಣ್ಣನೆ ಜಿಗಿಯಿತು ಎಂಬ ಹೈಕುವಿನಲ್ಲಿ ನಿಷ್ಕಲ್ಮಶವಾದ ಜಲದಲ್ಲಿ ಚಂಚಲೆ ಎಂಬ ಕಪ್ಪೆಯ ಜಿಗಿದಾಗ ಆ ಜಲದಲ್ಲಾಗುವ ಕೋಲಾಹಲಕ್ಕೂ ಮತ್ತು ಮನುಷ್ಯನ ಬದುಕಿಗೂ ಸಂಬಂಧವಿದೆ ಎಂಬ ಅರ್ಥವಿದೆ ಎಂದು ಹೇಳಿದರು. ಎಲ್ಲ ಹಿರಿಯ ಸಾಹಿತಿಗಳು ಸಹ ಒಂದು ಅತ್ಯಂತ ಚಿಕ್ಕವಾದ ಕಾವ್ಯ ಪ್ರಕಾರ ಎಲ್ಲ ದೇಶಗಳ ಎಲ್ಲ ಭಾಷೆಯಲ್ಲಿ ತರ್ಜುಮೆಗಳಾಗಿ ಆಗಿದೆ ಅಂತಂದರೆ ಅದು ಹೈಕು ಸಾಹಿತ್ಯ ಮಾತ್ರ. ಅದು ಸಾನೆಟ್ ಆಗಿರ್ಬೋದು, ಸಾನೆಟ್ ಹದಿನಾಲ್ಕು ಸಾಲುಗಳ ಒಂದು ಕಾವ್ಯ ಪ್ರಕ್ರಿಯೆ, ಸಾನೆಟ್ಟು ಮತ್ತು ಗಜಲ್, ಈ ಮೂರೂ ಕೂಡ ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಬರಿತಾ ಇದ್ದಾರೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಿರಿಯ ಶಿಕ್ಷಕ ರಾಮಣ್ಣ ಹಬಳೆ ಮಾತನಾಡಿ, ನಮ್ಮ ಕೃತಿಗಳು ನಗರ ಮತ್ತು ಜಿಲ್ಲೆಯಲ್ಲಿ ಮಾತ್ರ ಪ್ರಚಾರವಾಗುತ್ತಿವೆ, ಹೊರಗಡೆಯವರಿಗೆ ನಮ್ಮ ಕೃತಿಗಳ ಬಗ್ಗೆ ಪರಿಚಯವಿಲ್ಲ. ಹೊರಗಿನ ಹಿರಿಯ ಸಾಹಿತಿಗಳೊಂದಿಗೆ ಕೃತಿ ಬಿಡುಗಡೆ ಮಾಡಿಸಿ ಅವರೊಂದಿಗೆ ವಿಮರ್ಶೆ ಮಾಡಿಸಿದರೆ ನಮ್ಮ ಕೃತಿಗಳ ಬಗ್ಗೆ ಹೆಚ್ಚು ಜನರಿಗೆ ತಿಳಿಯುತ್ತದೆ ಎಂದು ಹೇಳಿದರು. ಎಲ್ಲ ಸಂಗೀತಗಾರರಷ್ಟೇ ನಮ್ಮ ನೀವು ಗುರುತಿಸ್ಬೇಕು. ಹೌದಪ್ಪ, ನೀವು ರಾಯಚೂರಾಗ ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮನ್ನು ಯಾಕೆ ಕರೀತಾರೆ ಅಂತಂದರೆ ನೀವು ರಾಯಚೂರಾಗ ಕವಿಗಳು ಚಲೋ ಬರೀತಕ್ಕಂಥವ್ರು ಸೃಜನಶೀಲರು ಅಂತಕ್ಕಂಥ ಒಂದು ಗುರುತಿದೆಯಲ್ಲ, ಅದಕ್ಕೆ ಕರೀತಾರೆ ನಿಮ್ಮನ್ನು. ಆದರೆ ನೀವು ಬೆಂಗಳೂರಿನವ್ರಿಗೆ ಪರಿಚಯ ಆಗಿಲ್ಲ, ಬೆಂಗಳೂರು ಸಾಹಿತಿಗಳನ್ನು ಕರೆಸಿ ಈ ವೇದಿಕೆ ಮೇಲೆ ನಿಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡ್ತೀರಾ? ನಮ್ಮಲ್ಲೇನಿಲ್ಲ, ಕಲ್ಲಣ್ಣ ಬರ್ದಾಮ ಅಲ್ಲಣ್ಣ ಪರಿಚಯ ಮಾಡಿದ. ನಂತರ ಜಾಲಿಬೆಂಚಿ ಅವರಿಗೆ ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಸಾಪ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಳ್ಳಿ, ಅಯ್ಯಪ್ಪಯ್ಯ ಹುಡ, ವೆಂಕಟೇಶ್ ಬೇವಿನಬಂಚಿ, ಸರ್ವಮಂಗಳ ಸಕ್ರಿ, ರಘುನಾಥ್ ರೆಡ್ಡಿ ಮನ್ಸಲಾಪುರ, ಸುಗ್ರೇಶ್ ಅಸ್ಕಿಯಾಳ್, ಲಕ್ಷ್ಮೀ ರೆಡ್ಡಿ ಹೊಸೂರು, ಸುಧಾಕರ್ ಅಸ್ಕಿಯಾಳ್, ದೇವೇಂದ್ರಮ್ಮ, ಡಾಕ್ಟರ್ ದಂಡಪ್ಪ ಬಿರಾದರ್ ಸೇರಿದಂತೆ ಸಾಹಿತ್ಯಾಭಿಮಾನಿಗಳು ಕಲಾವಿದರು ಉಪಸ್ಥಿತರಿದ್ದರು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಬೆಳಕಿನ ಹಬ್ಬ ದೀಪಾವಳಿ. ನಮ್ಮ ಜೀವನದ ಕಷ್ಟಗಳನ್ನು ಹೊಡೆದೋಡಿಸಿ ಬೆಳಕನ್ನು ಕಂಡು ಸಂಭ್ರಮಿಸುವಂತಹ ವಿಶೇಷ ಹಬ್ಬ. ಇಲ್ಲಿ ಮನುಷ್ಯನಲ್ಲಿರುವ ಅಂಧಕಾರ, ಅಜ್ಞಾನ, ಬುದ್ಧಿ, ಆಚಾರ, ವಿಚಾರಗಳಿಗೆ ಅಂಟಿಕೊಂಡಿರುವಂತಹ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ಎಂಬರ್ಥ ಕೂಡ ಇದೆ. ಜೀವನದ ಮನದ ಎಲ್ಲ ಋಣಾತ್ಮಕ ಅಂಶಗಳನ್ನು ಹೋಗಲಾಡಿಸಲು ದೀಪ ಬೆಳಗುತ್ತೇವೆ. ಶ್ರೀರಾಮ ರಾವಣನನ್ನು ಗೆದ್ದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವೆಂದು ದೀಪಾವಳಿಯನ್ನು ಕೆಲವರು ಆಚರಿಸುತ್ತಾರೆ. ಅಮಾವಾಸ್ಯೆಯ ಹಿಂದಿನ ದಿನ ನರಕ ಚತುರ್ದಶಿ, ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಹೇಳಲಾಗುತ್ತದೆ. ಒಟ್ಟಿನಲ್ಲಿ ದೀಪಾವಳಿಯಲ್ಲಿ ಕೇಡಿನ ಮೇಲೆ ಶುಭದ ವಿಜಯವನ್ನು ಆಚರಿಸಲಾಗುತ್ತದೆ. ಬಲಿವಾಮನರ ಕತೆ ಮತ್ತು ಬಲಿತ್ಯಾಗವನ್ನು ಅಮಾವಾಸ್ಯೆಯ ಮರುದಿನ ಬಲಿಪಾಡ್ಯಮಿಯಾಗಿ ಆಚರಿಸಲಾಗುತ್ತದೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.